राधे राधे नन्न रसी राधे। आंटी इदेला मुग्द होगिरो कथे अल्वा बिट्बिडि। नान मातादिद्दु यारिगू हेळबेडि आंटी, इल्लंद्रे सुम्मने प्रॉब्लम आगुत्ते। ए नडिये आंटी, आंटी नन मात केळ्कोळ्ळि आंटी। अम्मा 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 ಹಾಗೆಲ್ಲಾ ಏನು ಇಲ್ಲ ಅಮ್ಮ, ಅತ್ತೆ ಅಗಸ್ತ್ಯ ಹಾಗೆಲ್ಲಾ ಮಾಡೋರಲ್ಲ। ನೀನು ಸುಮ್ಮನೆ ಇರೆ, ಎಲ್ಲಾ ಸೇರ್ಕೊಂಡು ನನ್ನ ತಮ್ಮಂಗ ಮೋಸ ಮಾಡಿಬಿಟ್ರು। ಆ ಅಗಸ್ತ್ಯ ಅವನ ನನ್ನ ನಂಬಲೇ ಬಾರದಾಗಿತ್ತು, ಫ್ರೆಂಡ್ ಅನ್ಕೊಂಡು ಬಂದು ಮೋಸ ಮಾಡಿಬಿಟ್ಟ। ಅಮ್ಮ ಹಾಗೆಲ್ಲಾ ಏನು ಇಲ್ಲ ಅಮ್ಮ, ಅವರು ಸುಳ್ಳು ಹೇಳ್ತಿದ್ದಾರೆ। ಸುಳ್ಳು ಹೇಳ್ತಿರೋದು ಅಗಸ್ತ್ಯ ಕಣೆ, ಅವನೇನೋ ಸುಳ್ಳು ಹೇಳ್ದ, ಆದ್ರೆ ಇಂಚರ ನಿಜ ಹೇಳಬಹುದಿತ್ತು ತಾನೆ, ಅವಳೇಕ್ ನಿಜ ಹೇಳಿಲ್ಲ। ರಿಶುಗೆ ಏನು ಗೊತ್ತಾಗಲ್ಲ ಅಂತ ಎಲ್ಲರೂ ಹೀಗ ಮಾಡ್ತಾ ಇದ್ದಾರೆ। ಶಿವಾನಿಗೆ ಈ ವಿಷಯ ಗೊತ್ತಿದೆ ಅಂದ್ರೆ ಮನೆಯವರು ಎಲ್ಲರಿಗೂ ಈ ವಿಷಯ ಗೊತ್ತಿದೆ ಅಂತ ತಾನೆ, ಯಾಕೆ ಯಾರು ನನಗೆ ಹೇಳಿಲ್ಲ? ನಾನು ಯಾರನ್ನೂ ಬಿಡಲ್ಲ। ಸುನೀತಾ ಅವರೇ, ನಾನು ಆಡೋ ಮಾತಿನಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತು, ಆದರೂ ಇನ್ನೊಂದು ಸತಿ ಕೇಳ್ಕೊತೀನಿ, ನನ್ನ ಕ್ಷಮಿಸಿಬಿಡಿ। ಆಗಿದ್ದಾಗೋಯ್ತು ಸುಧಾ ಅವರೇ, ನಿಮ್ಮದೇನು ತಪ್ಪಿಲ್ಲ, ಬಿಟ್ಟುಬಿಡಿ। ಅಮ್ಮ ಆಂಟಿ ಇಂಚಿರ ನಾನು ಕರ್ಕೊಂಡು ಹೋಗ್ತೀನಿ। ಪರವಾಗಿಲ್ಲ ಅಮ್ಮ, ನಾನೇ ಕರ್ಕೊಂಡು ಹೋಗ್ತೀನಿ। ಯಾಕೆ ಓಡಾಡಿ ಸುಸ್ತು ಮಾಡ್ಕೋತೀರಾ ಆಂಟಿ, ಇನ್ನು ಗೌರಿ ಪೂಜೆ ಇದೆ, ಮೆಹಂದಿ ಇದೆ, ನಾನು ಕರ್ಕೊಂಡು ಹೋಗ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ। ಬನ್ನಿ ಸುನೀತಾ ಅವರೇ, ಮಕ್ಕಳು ಹೋಗಲಿ, ಮುಂದಿನ ಶಾಸ್ತ್ರಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ, ನಾನು ಹೆಲ್ಪ್ ಮಾಡ್ತೀನಿ। ಅಪ್ಪು ಹೋಗಮ್ಮ, ಅಮ್ಮಂಗೆ ಹೆಲ್ಪ್ ಮಾಡು। ಪರವಾಗಿಲ್ಲ ಅಕ್ಕ, ನಾನು ಅಕ್ಕನ ರೆಡಿ ಮಾಡಬೇಕು, ನಾನು ಬರ್ತೀನಿ। ನಾನು ರೆಡಿ ಮಾಡ್ತೀನಿ, ನೀನು ಅಮ್ಮಂಗೆ ಹೆಲ್ಪ್ ಮಾಡಿ ಹೋಗು, ಪಾಪ ಅವರು ಒಬ್ಬರೇ ಇಷ್ಟು ಅಂತ ಮಾಡ್ತಾರೆ। ಸರಿ ಬಾ, ನಾವು ಈ ಕಡೆ ಹೋಗೋಣ। ಅಕ್ಕ ನನ್ನ ರೂಮ್ ಇರೋದು ಆ ಕಡೆ। ನನಗೆ ಗೊತ್ತು ಇಂಚರಂ, ಸ್ವಲ್ಪ ಕೆಲಸ ಇದೆ ಬಾ। ಸಾರಿ ಇಂಚರ, ಇಷ್ಟು ದಿನ ಸುಮ್ಮನೆ ಇದ್ದೆ, ಇನ್ನು ನನ್ನ ತಮ್ಮನ ಈ ಸ್ಥಿತಿಯಲ್ಲಿ ನಂಗೆ ನೋಡೋಕ್ಕಾಗಲ್ಲ। ಇನ್ನೂ ಎಷ್ಟು ದಿನ ಅಂತ ಎಲ್ಲರ ಹತ್ರ ಅನ್ಸ್ಕೊಂಡು ನೋವು ತಿನ್ಬೇಕವನು, ನಾಳೆ ನೀನು ಹೋಗ್ತಿದ್ಯಾ, ಎಲ್ಲ ಹೇಳ್ಬಿಡು ಇಂಚರ, ನೀನು ಅವನು ಎಲ್ಲರೂ ನೆಮ್ಮದಿಯಾಗಿರ್ಬೋದು। ಪ್ಲೀಸ್ ಇಂಚರ, ಟೆಲ್ ಮೀ ದ ಟ್ರೂತ್, ಸತ್ಯ ಹೇಳು। ಶಿವಾನಿ, ನಾನು ಮೀನಾಕ್ಷಿ ಹೋದ ಜನ್ಮದಲ್ಲಿ ಅಕ್ಕ ತಂಗಿರಾಗಿದ್ವಿ ಅನ್ಸುತ್ತೆ, ಇಬ್ರು ಒಂದೇ ತರ ಯೋಚನೆ ಮಾಡ್ತೀವಿ ಕಣೆ। ಹೌದು ಕಣೆ ಶಿವಾನಿ, ನನಗೆ ನಿಮ್ಮ ಅಮ್ಮನಷ್ಟು ಒಳ್ಳೆ ಪಾರ್ಟ್ನರ್ ಇದುವರೆಗೂ ಸಿಕ್ಕಿರ್ಲಿಲ್ಲ। ಏ ನೀನೇನ್ ಕಮ್ಮಿ ಮೀನಾಕ್ಷಿ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ದೆ, ನೀನ್ ಮನ್ಸ್ ಮಾಡಿದ್ರೆ ಸೀರಿಯಲ್ ಅಲ್ಲಿ ಅತ್ತೆ ರೋಲ್ ಕೂಡ ಮಾಡ್ಬೋದು ಅಲ್ವೇನೆ ಶಿವಾನಿ? ಏನು ವಿಷಯ ಗೊತ್ತೇ ಇಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡ್ದೆ? ಏ ಸುಮ್ಮಿರಿ ಮೋಹಿನಿ, ಹೊಗಳ್ಬೇಡಿ। ಅಲ್ಲ ನೀವೇನ್ ಕಡಿಮೆನಾ, ನಿಮ್ಮಮ್ಮ ಒಂದೊಂದು ಪ್ಲಾನ್ ಎಷ್ಟು ಚೆನ್ನಾಗಿ ಮಾಡ್ತಾರ ಕಣೆ, ಎಲ್ಲ ಮಾಸ್ಟರ್ ಪ್ಲಾನ್, ಇವ್ರ ತಲೆನ್ ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಡ್ಬೇಕು। ಯಾಕೆ ಏನಾಯ್ತು? ನೀವಿಬ್ರೆ ನಾ ಕೆಲ್ಸ ಮಾಡಿದ್ದು, ನಾನೇನು ಕೆಲ್ಸ ಮಾಡಿಲ್ವಾ? ಅಯ್ಯೋ ಯಾಕೆ ಹಾಗೆ ಹೇಳ್ತೀಯಾ, ನನ್ ಬಂಗಾರ ಕಣೆ ನೀನು, ನೀನು ಫೋನ್ ನಲ್ಲಿ ಮಾತಾಡೋ ತರ ಆಕ್ಟ್ ಮಾಡ್ತಿದ್ಯಲ್ಲ, ನಾನೇ ನಂಬಿಟ್ಟೆ ನೀನ್ ನಿಜವಾಗ್ಲು ಫೋನ್ ನಲ್ಲಿ ಮಾತಾಡ್ತಿದ್ಯಾ ಅಂತ। ನೀನ್ ಇಲ್ದೆ ನಾನೇನಾರು ಮಾಡಕ್ಕಾಗತ್ತಾ ಹೇಳು? ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನಂಗೆ ಹೊಟ್ಟೆ ಉರಿ ಆಗ್ತಾ ಇದೆ, ಅಮ್ಮ ಮಗಳು ಅಂದ್ರೆ ಹೀಗಿರ್ಬೇಕು, ನನ್ ಮಗಳು ಇದ್ದಾಳೆ, ಅಮ್ಮ ನಿನ್ ಸಪೋರ್ಟ್ಗೆ ನಾನು ಇದೀನಿ ಅಂತ ಒಂದ್ ಮಾತು ಹೇಳಲ್ಲ, ಅದೇನು ಅಂತ ನನ್ನ ಹೋಟೆಲ್ ಹುಟ್ಬಿಟ್ಲೋ ಏನೋ, ಎಲ್ಲ ನಮ್ ಕರ್ಮ। ಅಯ್ಯೋ ಬೇಜಾರ್ ಮಾಡ್ಕೋಬೇಡ ಮೀನಾಕ್ಷಿ,
ನಾವಿದ್ದೀವಿ ನಿನ್ ಜೊತೆ ಅಲ್ವೇನೆ ಶಿವಾನಿ? ಹೌದು ಆಂಟಿ, ನಿಮ್ಗೇನೇ ಹೆಲ್ಪ್ ಬೇಕಿದ್ರು ನಾವಿದ್ದೀವಿ. ಮತ್ತೆ ಮುಂದೆ ಏನ್ ಮಾಡೋದು? ಈಗ ನಂದೆರಡು ನಿನ್ ಒಂದು ಅಲ್ವಾ? ಏನದು ಎರಡು ಒಂದು? ಅಯ್ಯೋ ಅದೇ ಕಣೆ, ನಾನು ಎರಡು ಕೆಲಸ ಮಾಡಿದ್ದೀನಿ, ನೀನು ಒಂದು ಕೆಲಸ ಮಾಡಿದ್ಯಾ. ನೀನ್ ಇನ್ನೊಂದು ಕೆಲಸ ಮಾಡಿದ್ರೆ ಎರಡು ಎರಡು ಆಗತ್ತೆ. ನಾನು ಆಗ್ಲೇ ಒಂದು ಪ್ಲಾನ್ ನ ಯೋಚನೆ ಮಾಡಿದ್ದೀನಿ. ಹೇಳ್ಬಿಡು ಇಂಚರ, ನಿನ್ ದಮ್ಮಯ್ಯ ಅಂತೀನಿ ನೋಡು ಅವನ್ನ, ಅವನ್ ಹೇಗಾಗಿದ್ದಾನೆ? ಸಾರಿ ಅಕ್ಕ, ನಾನ್ ಹೇಳಕ್ ಆಗಲ್ಲ. ಅಗಸ್ತ್ಯ, ನಾನು ಅವತ್ತೇನು ಹೇಳಿದ್ನು ಇವತ್ತು ಅದೇ ಹೇಳ್ತಾ ಇದ್ದೀನಿ. ನನ್ನ ಮದುವೆ ಆಗ್ತಿದೆ ಅನ್ನ ಮಾತ್ರಕ್ಕೆ ನನ್ನ ನಿರ್ಧಾರ ಬದಲಾಗಲ್ಲ. ನಾನು ಸಂತೋಷ್ ಸರ್ಗೆ ಸಂತೋಷ್ ಸರ್ ಸಂತೋಷ್ ಸರ್ ಸಂತೋಷ್ ಸರ್ ಸಾಕಾಗಿದೆ ನನ್ಗೆ. ನನ್ನ ಲೈಫಲ್ಲಿ ಆಗಿರೋ ಎಲ್ಲದಕ್ಕೆ ಅವರೇ ಕಾರಣ. ಅವ್ರು ನನ್ನ ಲೈಫಲ್ಲಿ ಇಲ್ದೆ ಸತ್ತೋಗಿದ್ರೆ ಇಂಚರ ಅವನಿರೋ ಸಿಟ್ಟಲ್ ಹಾಗಂದ್ಬಿಟ್ಟ ಬಿಡು. ಇದು ಸಿಟ್ಟಲ್ ಆಡೋ ಮಾತಲ್ಲ ಅಕ್ಕ, ಯಾರ ಥ್ಯಾಂಕ್ಸ್ ಹೇಳ್ಬೇಕು ಅವರೇ ಸತ್ತೋಗ್ಲಿ ಅಂತಿದ್ದಾನಲ್ಲ, ಇದು ಸಿಟ್ಟಲ್ಲ. ನಿನಗ್ ನಿಮ್ಮ ಅಪ್ಪ ಬೇಡ ಅಂತೀಯಲ್ಲ, ಏನ್ ಮಾಡಿದಾರೋ ಅವ್ರು ನಿಂಗೆ? ಚೆನ್ನಾಗ್ ನೋಡ್ಕೊಂಡಿಲ್ವಾ, ಓದ್ಸಿಲ್ವಾ, ಪ್ರೀತಿ ಕೊಟ್ಟಿಲ್ವಾ? ಇದೆಲ್ಲ ನಿನ್ ಕಣ್ಣಿಗೆ ಕಾಣಿಸಲ್ವಾ? ಸುಧಾ ಆಂಟಿ ನಿನ್ನ ಎಷ್ಟ್ ಚೆನ್ನಾಗ್ ನೋಡ್ಕೊತಾರೆ, ಲಾವಣ್ಯ ಅಕ್ಕ, ಊರ್ವಿ, ಸತೀಶ್ ಸರ್ ಎಲ್ಲರೂ ನಿನ್ನ ಕಣ್ಣಲ್ಲಿ ಕಣ್ಣಿಟ್ ಕಾಪಾಡ್ತಾರೆ. ಆದ್ರೆ ನಿನಗೆ ಇದ್ಯಾವ್ದೋ ಕಾಣಿಸದೇ ಇಲ್ಲ. ನಿನಗ್ ನಿನ್ ಉತ್ತರ ಸಿಗ್ಲಿಲ್ಲ ಅಂದ್ರೆ ಎಲ್ರು ಬದುಕಿದ ಪ್ರಯೋಜನನೇ ಇಲ್ವಾ? ನಾನ್ ಹೇಳಿದ್ದು ಹೇಳೋದು ಕೇಳೋದು ಎಲ್ಲ ಗೊತ್ತು ನಂಗೆ. ಇಷ್ಟು ಜನರ ಪ್ರೀತಿ ಮುಂದೆ ನಿನ್ ಹಠಾನೇ ದೊಡ್ಡದಲ್ವಾ? ನೀನ್ ಇಷ್ಟು ಗಲಾಟೆ ಮಾಡಿದ್ರು ಇಷ್ಟು ಮಾತಾಡಿದ್ರು ಎಲ್ರು ನಿನ್ ಪರಾನೆ ವಹಿಸ್ತಿದ್ದಾರೆ, ಅದ್ ನಿನಗ್ ಗೊತ್ತಾಗಲ್ವಾ? ಇಂಚರ ನಿನಗ್ ಬೇಜಾರಾಗ್ಬೇಕು ಅಂತ ಮಾತಾಡ್ಲಿಲ್ಲ ಅವನು. ಅವನ್ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ನೋಡು ಈಗ್ಲೂ ಸಾರಿ ಕೇಳ್ತಿದ್ದಾರೆ. ನೀನು ಯಾರ ನೋವಾದ್ರೂ ಪರವಾಗಿಲ್ಲ, ನನ್ನ ಹಠನೇ ಸಾಧಿಸ್ಬೇಕು ಅಂತ ಸುಮ್ನೆ ನಿಂತಿದೀಯ. ನೀನು ಕೃತಜ್ಞತೆ ಅನ್ನೋದೇ ಇಲ್ವಾ ಅಗಸ್ತ್ಯ? ನೀನ್ ಎಷ್ಟೇ ಸಲ ನನ್ನ ಪ್ರಶ್ನೆ ಕೇಳು, ನಾನ್ ನಿನಗ್ ಉತ್ತರ ಕೊಡಲ್ಲ. ಮನಸ್ಸಿನ ನೋವಿದೆ ಒಲವಿನ ಸಮಾಧಿಗೆ ಹೃದಯದ ಹೂವಿದೆ ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ ತೆರೆಯಿಂದ ಜಾತ್ರೆ ಮುಗಿದಿದೆ ಅನಿತಾ ಅವ್ರೆ ಅನಿತಾ ಅವ್ರೆ ಒಂದ್ ನಿಮಿಷ ನಿಂತ್ಕೊಳ್ಳಿ ಏನು ಅದು ಮೆಹಂದಿ ಏನಾದ್ರೂ ಮಾಡ್ಕೊಳ್ಳಿ ಅಲ್ಲ ನೋಡಿ ನಂಗೆ ನಿಮ್ಮ ಹತ್ರ ಮಾತಾಡೋಕೆ ಇಷ್ಟನೂ ಇಲ್ಲ ಪುರ್ಸತ್ತೂ ಇಲ್ಲ ಬರೇ ಅನಿತಾ ಅವ್ರೆ ಅನಿತಾ ಅವ್ರೆ ಒಂದ್ ನಿಮಿಷ ಕೇಳಿ ಸುನೀತಾ ಏನಾಯ್ತು ಗೊತ್ತಿಲ್ಲ ಸುಧಾ ಅವ್ರೆ ಮೆಹಂದಿ ಬಗ್ಗೆ ಕೇಳಿದೆ ತುಂಬ ಒರಟಾಗಿ ಮಾತಾಡ್ಬಿಟ್ರು ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ನಾನು ಮಾತಾಡ್ತೀನಿ ನೀವು ತಲೆ ಕೆಡಿಸ್ಕೋಬೇಡಿ ಅನಿತಾ ಅವ್ರೆ ಒಂದ್ ನಿಮಿಷ ನಿಂತ್ಕೊಳ್ಳಿ ನೀವೇನ್ ಹೇಳಕ್ ಬಂದ್ರಿ ಇವಾಗ ಸೆಟ್ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಾಗತ್ತೆ ನಿಮ್ ಬೇಜಾರು ಏನೇ ಇದ್ರು ನಮ್ಮ ಮೇಲಿರ್ಲಿ ಇಂಚರ ತುಂಬಾ ಒಳ್ಳೆ ಹುಡುಗಿ ಅವ್ರು ತಪ್ಪು ಮಾಡಕ್ ಹೋಗಲ್ಲ ಜನರನ್ನ ಸ್ವಲ್ಪ ಬೇಗ ಹಚ್ಕೊಂಡ್ಬಿಡ್ತಾಳೆ ಅಷ್ಟೆ ಅದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ನಿಮ್ ಮಗ ಅಗಸ್ತ್ಯನ ತುಂಬಾ ಹಚ್ಕೊಂಡಿದ್ಲು ಅಲ್ಲ ಏನು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ ನೀವು
ಏನು ಎಲ್ಲ ಸೇರಿ ಆಟ ಆಡ್ತಾ ಇದ್ದೀರಾ? ಸುಳ್ಳು ಹೇಳ್ಕೊಂಡು ಬರ್ತಾನೆ ನನ್ನ ತಮ್ಮನ ಫ್ರೆಂಡು ಅಂತ ಎಲ್ಲದಕ್ಕೂ. ನಾವು ನಂಬಿದ್ವಿ ಮದುವೆ ಆಗ್ತಾ ಇರೋದು ನನ್ನ ತಮ್ಮನ್ನ, ಆದ್ರೆ ಅವಳ ಹಳೆ ಬಾಯ್ ಫ್ರೆಂಡ್ ಕಣ್ಣು ಮುಂದೆನೆ ಓಡಾಡ್ಕೊಂಡಿರ್ತಾನೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ? ನೀವು ನನಗೆ ಹೇಳ್ಕೊಡಕ್ ಬರಬೇಡಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ. ನಿಮ್ಮ ಮನೆ ಮಗ ಅಗಸ್ತ್ಯನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳ್ಳಿ ಅಷ್ಟೇ, ಬಾರೆ ಹೋಗೋಣ. ಏನಂದ್ರು ಸುಧಾ ಅವರೇ, ತುಂಬ ಸಿಟ್ಟು ಮಾಡ್ಕೊಂಡ್ಯಾರೆ, ಇಂಚರನ್ ಮೇಲೆ ಏನಾದರೂ ಕೋಪನಾ? ಹಾಗೇನಿಲ್ಲ ಸುನೀತಾ ಅವರೇ, ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದಾರಷ್ಟೇ. ಮದುವೆ ಮನೆ ಅಂದರೆ ಸಾವಿರ ಯೋಚನೆ ಇರುತ್ತಲ್ಲ, ಆ ಯೋಚನೆಯಲ್ಲಿ ಏನೋ ಹೇಳಿಬಿಟ್ಟಿದ್ದಾರೆ. ಎಲ್ಲ ಸರಿ ಹೋಗುತ್ತೆ, ನೀವೇನೂ ಯೋಚನೆ ಮಾಡಬೇಡಿ. ನಾನಾಗಿದ್ದಕ್ಕೆ ಅವಳ ಕಥೆ ಎಲ್ಲ ಗೊತ್ತಿದ್ರು ಅವಳನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ. ನನ್ನ ಹೆಂಡತಿ ಖುಷಿಯಾಗಿರ್ಬೇಕಾ ಬೇಡವಾ ಅನ್ನೋದನ್ನ ನಾನು ನೋಡ್ಕೋತೀನಿ. ಯಾಕಣ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸತೀಶ್, ನಾವು ಮನುಷ್ಯರು ಎಷ್ಟು ದಂಡ್ರಲ್ವಾ. ಯಾಕಣ ನಾವು ನಮ್ಮ ಬದುಕು ಹೀಗೆ ಇರಬೇಕು ಹಾಗೆ ಇರಬೇಕು, ಇಷ್ಟು ವಯಸ್ಸಿಗೆ ಇದೇ ಮನೆ ಇಂಥದ್ದೇ ಕಾರು ಇಂಥವಳೇ ಹೆಂಡತಿ, ಆದರೆ ಆ ಭಗವಂತ ನಾವು ಅಂದ್ಕೊಂಡಿದ್ದೇನು ಮಾಡೋದೇ ಇಲ್ಲ, ಅವನಾಡಿದ್ದೇ ಆಟ. ನಾವು ದಿನ ದೇವರ ಹತ್ರ ಬೇಡ್ಕೊಳ್ಳೋದು ಕೈ ಮುಗಿಯೋದು ತಥಾಸ್ತು ಅಂತಾನೆ ಅಂತ, ಆದರೆ ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತಾಯಿದ್ದೀಯ ಅಣ್ಣ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಯೋಚನೆಯಲ್ಲಿ ಮುಳುಗೋಗಿದ್ದೀಯ. ಅಗಸ್ತ್ಯನ ಬಗ್ಗೆನಾ? ಇಂಚರನ್ ಬಗ್ಗೆ. ಇಂಚರ ಖುಷಿಯಾಗಿರ್ಬೇಕು ಸಾಕು, ಅವಳು ಕಷ್ಟಪಟ್ಟಿದ್ದು ನೋವು ಅನುಭವಿಸಿದ್ದು. ಒಂದಿನ ನನ್ನ ಮಗಳನ್ನ ಕಣ್ಣು ತುಂಬ ನೋಡ್ಬೋದು, ನಾಳೆ ಇಷ್ಟೊತ್ತಿಗೆ ಬೇರೆಯವ್ರ ಮನೆ ಸೊಸೆಯಾಗಿರ್ತಾಳೆ. ಕಲಿತೇ ಇಲ್ಲ ನಿಜವಾಗಿ ನಿನ್ನ ಹೊರತು ಇರಲು, ಇಡೀ ಭೂಮಿನೆ ಹುಡುಕಿದರು ಸಿಗರು ಯಾರು ನಿನ್ನ ಬದಲು, ನಂಗೆ ನೀನೇ ಶುರು ನಂಗೆ ನೀನೇ ಗುರು ನನಗೆ ಜಗ ನೀನೇ ಅಮ್ಮ ಅಮ್ಮ ಅಮ್ಮ. ನಿನ್ನ ಬಿಟ್ಟು ಹೇಗೆ ಇರಲಿ ಜರ, ತಿಂಡಿ ತಟ್ಟೆ ಇಟ್ಕೊಂಡು ತಿನ್ನು ತಿನ್ನು ಅಂತ ಯಾರಿಂದ ಓಡಾಡಲೆ? ಮನೆ ತುಂಬ ಪಟ ಪಟ ಅಂತ ಮಾತಾಡ್ಕೊಂಡು ಯಾರೇ ಓಡಾಡ್ತಾರೆ, ಧೈರ್ಯ ಯಾರೇ ಹೇಳ್ತಾರೆ? ಅಮ್ಮ ನೀನ್ ಹತ್ರ ನಂಗೂ ಅವಳು ಬರತ್ತಷ್ಟೆ. ಏನಮ್ಮ, ಅಕ್ಕನ ಮದ್ವೆ ಆಗ್ಲಿ ಅಂತ ಆಸೆ ಪಡ್ತಿದ್ದೆ, ಈಗ ಮದ್ವೆ ಆಗ್ತಿದೆ ಆದ್ರೆ ನೀನ್ ಅಳ್ತಿದ್ಯ. ಹೆಣ್ಣೆತ್ತವ್ರ ಕಷ್ಟ ಹೀಗೆ ಕಣೆ ಅಪ್ಪು, ಮಗಳು ಒಳ್ಳೆ ಮನೆ ಸೇರ್ತಾಳೆ ಅಂತ ಒಂದ್ ಕಡೆ ಖುಷಿ, ಜೊತೆಗೆ ನಮ್ನೆಲ್ಲ ಬಿಟ್ಟೋಗ್ತಾಳೆ ಅಂತ ನೋವು. ನೀ ಹೋದ್ಮೇಲೆ ನಿನ್ನ ಹೆಸರನ್ನ ದಿನಕ್ಕೆ 10 ಸಲನಾದ್ರೂ ಕರಿತೀನಿ ಕಣೆ, ಆಮೇಲೆ ನೆನಪಾಗುತ್ತೆ ನೀನಿಲ್ಲ ಅಂತ. ನಿನ್ಗೋಸ್ಕರ ದಿನ ತಿಂಡಿ ತಟ್ಟೆ ಹಾಕ್ತೀನಿ, ಮಾತಿಗೆ ಮುಂಚೆ ಅಪ್ಪು ನಿಂಚರ ಎಲ್ಲಿ ಅಂತ ಕೇಳ್ತೀನಿ. ನೀನ್ ನಿಜವಾಗ್ಲೂ ಮನೆ ಬಿಟ್ಟು ಹೋಗಿದ್ಯಾ ಅಂತ ಬುದ್ಧಿಗೆ ಗೊತ್ತಿರುತ್ತೆ, ಆದ್ರೆ ಈ ಅಮ್ಮನ ಮನ್ಸಿದೆಯಲ್ಲ ಅದಕ್ಕೆ ಗೊತ್ತೇ ಆಗಲ್ಲ. ಇಂಚರ ಇನ್ಮಿಂದ ನೀನ್ ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಕಡಿಮೆ ಮಾಡಬೇಕು. ನಿನ್ನ ಗಂಡನ ಮನೆಯವ್ರಿಗೆ ಏನ್ ಬೇಕು ಏನ್ ಬೇಡ, ಅದರಲ್ಲೂ ರಿಷಬ್ಗೆ ಏನ್ ಬೇಕು ಏನ್ ಬೇಡ ಅದೆಲ್ಲ ನೀನೇ ನೋಡ್ಕೋಬೇಕು. ಇಬ್ಬರೇ ಇರ್ತೀರ ಬೇರೆ ದೇಶದಲ್ಲಿ, ಅವನಿಗೆ ನೀನು ನಿನಗವನು,
ಅಷ್ಟೇ. ನಮ್ಮ ಮೇಲೆ ತೋರಿಸ್ತಾ ಇದೆಯಲ್ಲ ಆ ಪ್ರೀತಿಯೆಲ್ಲ ಅವನ ಮೇಲೆ ತೋರಿಸ್ಬೇಕು ಆಯ್ತಾ? ಸುನೀತಾ ಅವ್ರ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿಲ್ಲ ಅಂತ ಯಾರು ಮಾತಾಡಬಾರ್ದು, ಅರ್ಥ ಆಯ್ತಾ? ಇಲ್ಲಮ್ಮ, ನಿನ್ ಕೆಟ್ಟ ಹೆಸರು ಬರೋ ಹಾಗೆ ನಾನು ಯಾವ ಕೆಲಸನೂ ಮಾಡಲ್ಲ. ಯಾಕಕ್ಕ, ಯಾಕೆ ಸಿಟ್ಟದಿದ್ಯಾ? ಏನಾಯ್ತು? ಈ ಮದ್ವೆ ನಡಿಬಾರ್ದು ರಿಷಭ್, ನೀನ್ ಇಂಚರನ್ನ ಮದ್ವೆ ಆಗ್ಬಾರ್ದು. ಏನ್ ಹೇಳ್ತಿದ್ಯಾ ಅಕ್ಕ? ನಾಳೆ ಬೆಳಿಗ್ಗೆ ಮದ್ವೆ ಇದೆ, ಎಲ್ರೂ ಬಂದಿದ್ದಾರೆ, ಅರ್ಶಿನದ ಶಾಸ್ತ್ರ ಬೇರೆ ಆಗಿದೆ. ಏನಾದ್ರೂ ನನಗೆ ಯೋಚನೆ ಇಲ್ಲ, ನನಗೆ ನಿನ್ ಜೀವನ ಹಾಳಾಗ್ಬಾರ್ದು ಅಷ್ಟೇ. ಏನ್ ಮಾತಾಡ್ತಿದ್ಯಾ ಅಕ್ಕ? ಸ್ವಲ್ಪ ಬಿಡ್ಸ್ ಹೇಳು, ನನಗೆ ಅರ್ಥ ಆಗ್ತಿಲ್ಲ. ಯಾರು ಹಾಳು ಮಾಡ್ತಿದ್ದಾರೆ ನನ್ನ ಜೀವನನ? ಅವನೇ. ಏನ್ ಫಾಲೋ ಮಾಡ್ಕೊಂಡು ಬಂದ್ಯಾ? ನಿನ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಭಯನಾ? ಅಲ್ಲ, ನೀವ್ ಸಿಟ್ಟಲ್ ಬಂದ್ರಲ್ಲ, ಏನಾಯ್ತು ಅಂತ ನೋಡಕ್ ಬಂದೆ ಅಕ್ಕ. ಅಕ್ಕ ಅಂತ ಕರಿಬೇಡ ನನ್ನ. ಅಕ್ಕ, ಏನಾಯ್ತು? ಏನ್ ಮಾಡ್ದ ಇವನು? ಅಗಸ್ತ್ಯ, ಏನ್ ಮಾಡ್ದೆ ನೀನು? ರಿಷಭ್, ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಇನ್ನೇನ್ ಬಾಕಿ ಉಳಿದಿದೆ ಅಂತ? ರಿಷಭ್ ಇಷ್ಟು ದಿನ ಸುಳ್ಳು ಹೇಳಿದಾನೆ ನಿನ್ಗೆ. ಇಂಚರ ಯಾರನ್ನೋ ಲವ್ ಮಾಡ್ತಿದ್ನಲ್ಲ, ಆ ಹುಡುಗ ಇವನೇ. ಅದು ಅದು ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರಿಷಭ್. ಅಗಸ್ತ್ಯ ಹೊರಡು. ರಿಷಭ್, ಒನ್ ಮಿನಿಟ್, ಲೆಟ್ ಮೀ ಎಕ್ಸ್ಪ್ಲೇನ್. ಹೊರಡು ಅಂದೆ. ರಿಷು, ಬೇಡ ಕಣೋ ಈ ಮದ್ವೆ, ನಿನ್ ಸುಖವಾಗಿರಲ್ಲ. ಎಲ್ಲ ಸೇರ್ಕೊಂಡು ನಿನ್ ಜೊತೆ ಆಟ ಆಡ್ತಿದ್ದಾರೆ. ಅಕ್ಕ, ನನಗ್ ಗೊತ್ತು. ಅಲ್ವೋ, ನಿನ್ ಒಳ್ಳೆಯವನು, ಎಲ್ಲ ನಿನಗ್ ಮೋಸ ಮಾಡ್ತಾ ಇದ್ದಾರೆ. ಅಕ್ಕ, ನನಗೆ ಇಂಚರ ಅಗಸ್ತ್ಯ ವಿಷಯ ಗೊತ್ತು. ನನಗೆ ಮೊದ್ಲಿಂದಾನೇ ಗೊತ್ತಿತ್ತು ಅಗಸ್ತ್ಯನೇ ಇಂಚರನ್ ಲವರ್ ಅಂತ. ಗೊತ್ತಿದ್ರು ಮದ್ವೆ ಆಗಕ್ಕೆ ಹೊರಟಿದ್ಯಾ? ನೋ, ನಾನು ನಿನ್ನ ಲೈಫ್ ಹಾಳಾಗಕ್ಕೆ ಬಿಡಲ್ಲ ರಿಷು. ಈ ಮದುವೆ ನಡೆಯಲ್ಲ.